ನಮಸ್ಕಾರ. ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತ ಪರ ಶಾಶ್ವತ ಯೋಜನೆಗಳನ್ನು ಜಾರಿಗೆ ತಂದು ಅನುಷ್ಠಾನ ಮಾಡುವ ಮೂಲಕ ರೈತರಿಗೆ ನೆರವಾಗಬೇಕೆಂದು ತಿಪಟೂರು ನಗರ ಪ್ರವಾಸಿ ಮಂದಿರದಲ್ಲಿ ಶಿವರುದ್ರಪ್ಪ ಒತ್ತಾಯಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತ ಪರ ಶಾಶ್ವತ ಯೋಜನೆಗಳನ್ನು ಜಾರಿ ತಂದು ಅನುಷ್ಠಾನ ಮಾಡುವ ಮೂಲಕ ರೈತರಿಗೆ ನೆರವಾಗಬೇಕೆಂದು ರಾಷ್ಟ್ರೀಯ ಕಿಸಾನ್ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೊಂಚ ಶಿವರುದ್ರಪ್ಪ ಒತ್ತಾಯಿಸಿದರು. ತಿಪಟೂರು ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ನಿಜವಾದ ಯೋಜನೆಗಳನ್ನು ರೈತಪರವಾಗಿ ನೀಡಬೇಕಿದೆ. ಎಲ್ಲ ವರ್ಗದ ರೈತರ ಕೃಷಿ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು. ರಾಜ್ಯದಲ್ಲಿ 6 ಕೋಟಿ ಜನರು ರೈತರನ್ನೇ ನಂಬಿ ಬದುಕುತ್ತಿದ್ದು ಕೃಷಿ ಉತ್ಪನ್ನ ವೆಚ್ಚ ದುಬಾರಿಯಾಗಿದ್ದು ಕೃಷಿಗಿಂತ ವೆಚ್ಚವೇ ಹೆಚ್ಚಾಗುತ್ತಿದೆ. ಸಮರ್ಪಕ ಬೆಳೆ ಬೆಳೆದರೂ ಬೆಲೆ ಇಲ್ಲ. ಮಾರುಕಟ್ಟೆ ವ್ಯವಸ್ಥೆ ಸರಿಯಿಲ್ಲ. ದಲ್ಲಾಳಿಗಳ ಕಾಟದಿಂದ ರೈತ ಕೃಷಿಯನ್ನು ಕೈಬಿಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಇದಕ್ಕೆ ಸರ್ಕಾರಗಳೇ ನೇರ ಕಾರಣವಾಗಿವೆ. ತಾಲೂಕಿನ ಹರಳಗುಪ್ಪೆ ಗ್ರಾಮದಲ್ಲಿ ಹಾದು ಹೋಗಿರುವ ರೈಲ್ವೆ ನಿಲ್ದಾಣದಲ್ಲಿ ಚಿಕ್ಕಮಗಳೂರು ಯಶವಂತಪುರ ರೈಲು ನಿಲುಗಡೆ ಮಾಡುತ್ತಿಲ್ಲ. ಈ ಸಂಬಂಧ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗುತ್ತಿಲ್ಲ ಎಂದ ಅವರು, ತಿಪಟೂರು ಮಾರ್ಗದಲ್ಲಿ ಹಾದು ಹೋಗಿರುವ ಎತ್ತಿನಹೊಳೆ ಕಾಲುವೆಯಿಂದ ಹರಳಗುಪ್ಪೆ ಮತ್ತು ಸುತ್ತಮುತ್ತಲಿನ ಗ್ರಾಮದ ಕೆರೆಗಳಿಗೆ ನೀರು ತುಂಬಿಸುವ ಕೆಲಸ ಮಾಡಬೇಕೆಂದರು. ರಾಜ್ಯ ಮಹಿಳಾ ಘಟಕದ ಸಂಚಾಲಕಿ ಚಂದ್ರಕಲಾ ರವಿ ಮಾತನಾಡಿ, ತೆಂಗು ಮತ್ತು ಅಡಿಕೆ ಬೆಳೆಗಾರರ ಬೆಳೆ ವಿಮೆ ಬಾಬ್ತು ಸರ್ಕಾರ ಹಣ ತುಂಬಿ ನಷ್ಟ ಪರಿಹಾರ ನೀಡಬೇಕು. ಸಮಗ್ರ ನೀರಾವರಿಗಾಗಿ ಜಿಎಸ್ ಪರಮಶಿವಯ್ಯ ವರದಿ ಅನ್ವಯ ಎಲ್ಲ ಕೆರೆಗಳಿಗೆ ನೀರು ತುಂಬುವ ಯೋಜನೆ ಜಾರಿ ಮಾಡುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಒಂದು ಲಕ್ಷದಿಂದ 5 ಲಕ್ಷ ಸಿಕ್ಕಿದೀವಿ ಅಂತ ಹೆಚ್ಚಿಸಿದೀವಿ ಅಂತ ಅಂದರೆ ರೈತರು ಸಾಯ್ಬೇಕು ಇವರು. 5 ಲಕ್ಷ ಸಿಗಬೇಕಾದ್ರೆ ರೈತರ ಆತ್ಮಹತ್ಯೆ ತಡೆಗಟ್ಟಲಿ. ನಿಮಗೆ ಮಾನ ಮರ್ಯಾದೆ ಇದೆಯಾ? 70 ವರ್ಷಗಳು ಮುಗಿದೋಯ್ತು. ಇಲ್ಲೇವರೆಗೂ ನೀವು ವೈಜ್ಞಾನಿಕ ಬೆಲೆ ಮಾಡ್ತಾ ಇಲ್ಲ. ವೈಜ್ಞಾನಿಕ ಬೆಲೆಗೆ 8 ವರ್ಷದಿಂದ ನಾವು ಕೇಳ್ತಾ ಇದ್ದೀವಿ. ಬೆಂಬಲ ಬೆಲೆ ತಗೊಂಡು ಏನು ಮಾಡಬೇಕು? ಬೆಂಬಲ ಬೆಲೆಯಿಂದ ನಮಗೆ ನ್ಯಾಯ ಸಿಗುತ್ತಾ? ಬೆಂಬಲ ಬೆಲೆಯಿಂದ ಎಪಿಎಂಸಿಯಲ್ಲಿರುವ ವ್ಯಾಪಾರಸ್ಥರಿಗೆ ಸರಬರಾಜು ಮಾಡಕ್ಕೆ ಒಟ್ಟಿಗೆದಾಗಲಿ ಸಿಗುತ್ತೆ, ರೈತನಿಗೆ ಸಿಗುತ್ತೆ ಸ್ವಾಮಿ. ನಾನು ಕೊಬ್ಬರಿಗೆ 20 ರೂಪಾಯಿ ಕೇಳ್ತಾ ಇದ್ದೀನಿ, ತೆಂಗಿಗೆ 40 ರೂಪಾಯಿ ಕೇಳ್ತಾ ಇದ್ದೀನಿ, ಕನಿಷ್ಠ ಕಡಲೆಗೆ 6,000 ರೂಪಾಯಿ ಕೇಳ್ತಾ ಇದ್ದೀನಿ, ತೊಗರಿಗೆ 6,000 ರೂಪಾಯಿ ಕೇಳ್ತಾ ಇದ್ದೀನಿ, ಜೋಳಕ್ಕೆ 4,000 ಕೇಳ್ತಾ ಇದ್ದೀನಿ, ರಾಗಿಗೆ 4,000 ಕೇಳ್ತಾ ಇದ್ದೀನಿ. ಒಂದು ಬಿಸಿಲೇರಿ ಬಾಟಿ ನೀವು ನೀರು ಕುಡಿಬೇಕಂದ್ರೆ ಒಂದು ಲೀಟ್ರಿಗೆ 20 ರೂಪಾಯಿ ಕೊಡ್ತೀರಿ ಸ್ವಾಮಿ. ರೈತರಾಗಿ ನೀವು ಕೊಡ್ತಕ್ಕಂಥದ್ದು 25 ರೂಪಾಯಿ ಕೊಡ್ತೀರಿ. ಅದಕ್ಕೆ ನಾನು 100 ರೂಪಾಯಿ ಕೊಡ್ತೀನಿ, ನೀವು 100 ರೂಪಾಯಿ ಕೊಡ್ತೀನಿ. ನೀವು ರಂಜಿಕಂತ ಇವರೇ ಭಿಕ್ಷೆ ಕೊಡ್ತಾರೆ ರೈತರಿಗೆ. 55 ರೂಪಾಯಿ ವೆಚ್ಚ ಮಾಡಿ 6 ಉತ್ಪಾದನೆ ಮಾಡಬೇಕು ರೈತ. 55 ರೂಪಾಯಿ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಸಂಚಾಲಕಿ ಶಾರದಾ ನಾಯಕ್, ಸಂಘದ ತಾಲೂಕು ಸಮಿತಿಯ ನೀಲಕಂಠಸ್ವಾಮಿ, ಪ್ರಶಾಂತ್, ಜಲಜಾಕ್ಷಿ, ರುದ್ರಪ್ಪ, ಶಿವಶಂಕರಯ್ಯ, ಸುಗುಣ, ರೇಣುಕಮೂರ್ತಿ, ಸಿದ್ದಲಿಂಗಸ್ವಾಮಿ, ಸಿದ್ದೇಗೌಡ ಮತ್ತಿತರರು ಪಾಲ್ಗೊಂಡಿದ್ದರು. ಮಧುಗಿರಿ ಪಟ್ಟಣದ ಎಂಎನ್ಕೆ ಸಮುದಾಯ ಭವನದಲ್ಲಿ ಜಿಲ್ಲಾ ಸಹಕಾರ ಯೂನಿಯನ್ ಹಾಗೂ ಇತರೆ ಸಹಕಾರ ಸಂಘ ಸಂಸ್ಥೆಗಳ ವತಿಯಿಂದ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಮಧುಗಿರಿ ಪಟ್ಟಣದ ಎಂಕೆ ಸಮುದಾಯ ಭವನದಲ್ಲಿ ಜಿಲ್ಲಾ ಸಹಕಾರ ಯೂನಿಯನ್ ಮಧುಗಿರಿ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು, ಪಿಎಲ್ಡಿ ಬ್ಯಾಂಕ್, ಎಪಿಎಂಸಿ ಹಾಗೂ ಇತರೆ ಸಹಕಾರ ಸಂಘಗಳ ವತಿಯಿಂದ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭದಲ್ಲಿ ವಿವಿಧ ಸಹಕಾರಿ ಕ್ಷೇತ್ರ ಸಂಘ ಸಂಸ್ಥೆಗಳಿಂದ ಆಯ್ಕೆಯಾದ ಅಧ್ಯಕ್ಷರುಗಳಿಗೆ, ನಿರ್ದೇಶಕರುಗಳಿಗೆ ಹಾಗೂ ಪುರಸಭಾ ಸದಸ್ಯರುಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಹಕಾರ ಕ್ಷೇತ್ರದಲ್ಲಿ ಮಾಜಿ ಶಾಸಕ ಕೆಎನ್ ರಾಜಣ್ಣರವರು ಅನೇಕ ಯೋಜನೆಗಳನ್ನು ತಂದು ರೈತರಿಗೆ ಹಾಗೂ ಬಡವರ್ಗದ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದನ್ನು ಮುಂದುವರಿಸಿ ಅವರ ಕನಸನ್ನು ನನಸು ಮಾಡುವ ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ಅವರು, ನಾನು ಕ್ರಿಕ್ಕೋ ಸಂಸ್ಥೆಗೆ ಆಯ್ಕೆಯಾಗಲು ಸಹಕರಿಸಿದ ಪ್ರತಿಯೊಬ್ಬರಿಗೂ ನನ್ನ ಅಭಿನಂದನೆಗಳು ಹಾಗೂ ಕೃತಜ್ಞತೆಗಳು ಎಂದರು. ಮುಂದಿನ ನಾವು ಸಮಾರಂಭದಲ್ಲಿ ರಾಜ್ಯ ಸಹಕಾರ ಮಂಡಳದ ನಿರ್ದೇಶಕರಾದ ಹೆಚ್ವಿ ನಾಗರಾಜು, ಕೆಎನ್ ರಾಜನ್, ಅಭಿಮಾನಿ ಬಳಗ ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಕೊಡಿಗಲ್ ತಾಲೂಕಿನ ಹುತ್ರಿದುರ್ಗ ಹೋಬಳಿಯ ಚೌಡೇಶ್ವರಿ ಅಮ್ಮನವರ ಉತ್ಸವ ಹಲವು ಕಾರಣಗಳಿಂದ 12-13 ವರ್ಷಗಳಿಂದ ನಿಂತು ಹೋಗಿದ್ದು ಹಬ್ಬದ ಆಚರಣೆಗೆ ಅನುಮತಿ ನೀಡಬೇಕೆಂದು ಗ್ರಾಮಸ್ಥರು ತಹಶೀಲ್ದಾರ್ಗೆ ಮನವಿ ಮಾಡಿದರು.
ಕುಣಿಗಲ್ ತಾಲೂಕಿನ ಹುತ್ರಿದುರ್ಗದ ಹೋಬಳಿಯ ಚೌಡೇಶ್ವರಿ ಅಮ್ಮನವರ ಉತ್ಸವ ಹಲವು ಕಾರಣಗಳಿಂದ 12-13 ವರ್ಷಗಳಿಂದ ನಿಂತು ಹೋಗಿದ್ದು ಹಬ್ಬದ ಆಚರಣೆಗೆ ಅನುಮತಿ ನೀಡಬೇಕೆಂದು ಗ್ರಾಮಸ್ಥರು ತಹಶೀಲ್ದಾರ್ಗೆ ಮನವಿ ನೀಡಿದರು. ಹಲವು ಗ್ರಾಮಗಳಿಂದ ಆಗಮಿಸಿದ ಗ್ರಾಮಸ್ಥರು ತಾಲೂಕು ಕಚೇರಿ ಆವರಣದಲ್ಲಿ ಜಮಾವಣೆಗೊಂಡ ಹಬ್ಬದ ಆಚರಣೆಗೆ ಅನುಮತಿ ನೀಡಿ ಧಾರ್ಮಿಕ ಭಾವನೆಗಳನ್ನು ಗೌರವಿಸುವಂತೆ ಒತ್ತಾಯಿಸಿ ಘೋಷಣೆ ಕೂಗಿದರು. ಈ ದೇಗುಲಕ್ಕೆ ಪುರಾತನ ಕಾಲದ ಇತಿಹಾಸವಿದೆ. ಈ ದೇವಾಲಯಕ್ಕೆ ಸುತ್ತಮುತ್ತಲ ಸುಮಾರು 13 ಹೆಚ್ಚು ಹಳ್ಳಿಯ ಗ್ರಾಮಸ್ಥರು ಸೇರಿ ಅದ್ದೂರಿಯಿಂದ ಅಮ್ಮನವರ ಉತ್ಸವ ಆಚರಣೆ ಮಾಡುತ್ತಿದ್ದರು. ಆದರೆ ಕೆಲವರು ಹಣದಾಸೆಯಿಂದ ಅಭಿವೃದ್ಧಿ ಸಮಿತಿ ಮಾಡಿಕೊಳ್ಳುವ ನೆಪದಲ್ಲಿ ಇಲ್ಲಸಲ್ಲದ ಕಾರಣ ಹೇಳಿ ದೇವಾಲಯದ ಪೂಜೆ ವಿಷಯವಾಗಿ ಗೊಂದಲ ಸೃಷ್ಟಿಸಿ ಕಳೆದ 12-13 ವರ್ಷಗಳಿಂದ ಉತ್ಸವ ನಡೆಯದಂತೆ ಮಾಡಿದ್ದಾರೆ. ಆದ್ದರಿಂದ ದಯಮಾಡಿ ಜನರ ಧಾರ್ಮಿಕ ಭಾವನೆ ಗೌರವಿಸುವ ನಿಟ್ಟಿನಲ್ಲಿ ಉತ್ಸವ ಆಚರಣೆಗೆ ಅನುವು ಮಾಡಿಕೊಡಬೇಕೆಂದು ಆಗ್ರಹಿಸಿ ತಹಶೀಲ್ದಾರ್ ವಿಶ್ವನಾಥ್ ಅವರಿಗೆ ಮನವಿ ಸಲ್ಲಿಸಿದರು. ಸೀನಪಳ್ಳಿಲು ಒಂದು ಕನಕಡಿ ಇದೆ, ವಾನ ಇದೆ, ಎಲ್ಡೂರವರು ಕಂಬಾಕವು ಬಂದು ಅವರವರು ಬಂದು ಹಾಕೋರು, ನಮ್ಮೂರವರು ಬಂದು ಜತಿಲಿ ಹಾಕವು, ಜತಿಲಿ ಆರ್ತಿನು ಜತಿಲೇ ಬರೋವು, ಕೊಂಡಾಯ್ಬೇಕಾದ್ರು ಜತಿಲಿ, ಒಂದು ಕೊಂಡಕ್ಕೆ ಸೌದೆ ಬರ್ಬೇಕಾದ್ರೆ ಅವರವರು ಬರೋವು, ನಮ್ಮೂರವರು ಬರೋವು, ಸುತ್ತ ಅಕ್ಕಪಕ್ಕಳ್ಳಿ ಒಂದು 7-8 ಹಳ್ಳಿವೆಲ್ಲ ಬರೋವು, ಆಮೇಲೆ ಲಾಸ್ಟ್ ಬ್ಯಾಡಗೆರೆವು ಬರೋವು. ಹಿಂಗಾಗಿ ಎಲ್ಲರೂ ಶೇರ್ ಮಾಡೋ ದೇಶದಿಂದ ಆಗಲಿ 12 ವರ್ಷ ಆಯಿತು ಸರ್ ಹಬ್ಬ ನಿಂತೋಗಿ. ನಾವು ಮುತ್ತು ನಮ್ಮ ತಾತಿನ ಕಾಲದಿಂದ ಒಂದು ಜತಿಯಾಗಿ ಮಾಡ್ಕೊಂಬತ್ತಿದ್ವು, ಈಗ ಕಮಿಟಿ ಮಾಡಿ 100 ಮಾಡಕ್ಕೆ ಹೊಂಟುವಾಗ ಅವ್ರಿಗೂ ನಮಗೂ ದೇಶ ಬಂದಿದ್ದು. ಈ ದೇವಸ್ಥಾನ ಕಮಿಟಿ ಮಾಡಕ್ಕೆ ಹೊಂಟರು, ನಮ್ಮೂರು ಹೊಸಕೆರೆ ಗ್ರಾಮವನ್ನು ಸೇರ್ಸ್ಕೊಂಡು ಮಾಡಕ್ಕೆ ಹೊಂಟರು, ನಾವು ಹಂಗಾಗಲ್ಲ ಎಲ್ಲ ಊರು ಸೇರಿ ಗ್ರಾಮ ಸೇರ್ಸ್ ಮಾಡಿಸಿ ಅಂತ ನಾವು ಅಲ್ಲಿಗೆ ಅಡ್ಡ ಬಂದು ಕೋರ್ಟ್ಗೆ ನಮ್ಮೂರಿಂದ ಇದೆ, ಸೀನಪಳ್ಳಿ ಚೌಡೇಶ್ವರಿ ಅಂತ ಇರೋದು, ಅವರು ಇದ್ಯಾವುದೋ ಮೂಲಾಧಾರ ಪಾಣಿ ತಗೊಂಡು ಈ ನಮ್ಮೂರು ಸರ್ವೆ ನಂಬರ್ ಅಲ್ಲದೆ ಅಂದ್ಬಿಟ್ಟು ಅವರು ಸ್ವಲ್ಪ ಅವ್ರಿಗೆ ನಮಗೂ ವಾಕ್ಪಟ್ಟ ನಡೀತಾ ಇರೋದು. ಈಗ ಅದೇನೇ ಇರಲಿ, ಊರಬ್ಬ ಮೊದ್ಲಂಗ್ ನಡೀಲಿ, ಆಗ್ರಹ ಬಂದು ಊರಬ್ಬ ಮಾಡ್ಲಿ ಅಂತ ಕೋರ್ಟಲ್ಲಿ ನಮ್ಗೆ ಇದಿಲ್ಲ ಸ್ವಾಮಿ. ಈಗ ಏನಾಗಿದೆ ಅಂದ್ರೆ ನಮ್ಗೆ ಬಹಳ ಅನನುಕೂಲ ಆಯ್ತಾ ಇದೆ, ಈಗ ಎಲ್ಲರೂ ಸೇರಿ ಹಬ್ಬ ಮಾಡೋಣ ಅಂತ ನಮ್ಮ ಅಭಿಪ್ರಾಯ ಬಂದಿದ್ದೀವಿ ಇಲ್ಲಿ ಮನವರಿಕೆ ತಹಶೀಲ್ದಾರ್ಗೆ ಮನವರಿಕೆ ಕೊಡಕ್ಕೆ. ತಹಶೀಲ್ದಾರ್ ಏನ್ ಹೇಳಿದ್ದಾರೆ? ತಹಶೀಲ್ದಾರ್ ಈಗ ನಾವು ಎ ಸಿ ತಗೋ ಡಿಜಿ ತೋ ಮಾತಾಡಿ ನಾವ್ ಯಾವ್ದು ಮೇಲಧಿಕಾರಿ ತೋ ಮಾತಾಡಿ ನಾವ್ ಹೇಳ್ತೀವಿ ಹೇಳ್ತೇವೆ. ಇನ್ನು ಈ ವೇಳೆಯಲ್ಲಿ ಪ್ರಮುಖರಾದ ಶಿವರಾಜ್, ಬೋರೇಗೌಡ, ಗಂಗಾಧರ್ ಇತರರು ಇದ್ದರು. ಆನಂದಿ ಡಿಜಿಟಲ್ ನ್ಯೂಸ್, ಕುಣಿಗಲ್. ಹುಲ್ಲಿನ ಬಣವೆಗೆ ಬೆಂಕಿ ಬಿದ್ದು ಲಕ್ಷಾಂತರ ಮೌಲ್ಯದ ಬಣವೆ ಮತ್ತು ಮರಗಳು ಬೆಂಕಿಗೆ ಆಹುತಿಯಾದ ಘಟನೆ ನೆಲಮಂಗಲದಲ್ಲಿ ನಡೆದಿದೆ. ರೈತರ ಬೆಳೆದ ಹುಲ್ಲಿನ ಬಣವೆಗೆ ಬೆಂಕಿ ಬಿದ್ದು ಸುಮಾರು 100,000 ಮೊತ್ತದ ಬಣವೆ ಮತ್ತು ಮರಗಳು ಹಾಳಾಗಿರುವ ಘಟನೆ ನೆಲಮಂಗಲದಲ್ಲಿ ನಡೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಕೆಂಗಲ ಗ್ರಾಮದಲ್ಲಿ ಈ ದುರ್ಘಟನೆ ನಡೆದಿದ್ದು, ಕೆಂಗಲ ಗ್ರಾಮದ ರೈತ ರಂಗಪರ ಹುಲ್ಲಿನ ಬಣವೆ, 15 ಅಡಿಕೆ ಮರ, ಹಲಸಿನ ಮರಕ್ಕೆ ಬೆಂಕಿ ಬಿದ್ದು ನಾಶವಾಗಿದೆ. ಅದೃಷ್ಟವಶಾತ್ ಯಾವುದೇ ತೊಂದರೆಯಾಗಿಲ್ಲ. ಕೆಂಗಲ ಗ್ರಾಮದಲ್ಲಿ ಮಿಲ್ಕ್ ಸೊಸೈಟಿ ಅಧ್ಯಕ್ಷರು ರಂಗಪ್ಪನವರು ಅವರಂತೂ 7 ಮಾರು ಹುಲ್ಲಿನ ಬಣವೆ ಸುಮಾರು ಇವತ್ತಿಗೆ ಒಂದು 70-75 ಸಾವಿರ ರೂಪಾಯಿ ಬೆಲೆ ಬೆಳೆತಕ್ಕಂಥ ಒಂದು ಮೇವಿನ ಪದಾರ್ಥ ಅದು. ಆಕಸ್ಮಿಕವಾಗಿ ಬೆಂಕಿಲಿ ಈ ಗ್ರಾಮಗಳಲ್ಲಿ ಪದೇ ಪದೇ ಬೀಳ್ತಾ ಇರ್ತವೆ. ಅದನ್ನು ಮುಂದಿನ ದಿನದಲ್ಲಿ ಹೆಚ್ಚಿನ ಕ್ರಮ ವಹಿಸಿ ಇದನ್ನು ಕಾಣಬೇಕಾದಂಥ ಸಂದರ್ಭವೂ ಕೂಡ ಬರ್ತದೆ. ಅದರಿಂದ ಹೆಚ್ಚಿನ ರೈತರಿಗೆ ತೊಂದರೆ ಆಗಿದೆ. ಈಗ ತಹಶೀಲ್ದಾರ್ ಸಾಹೇಬರು ಸಂಬಂಧಪಟ್ಟಂಥ ತಹಶೀಲ್ದಾರ್ ಸಾಹೇಬರು, ಕೃಷಿ ಇಲಾಖೆಯವರು, ನಾವು ಕೂಡ ನಮ್ಮ ಎ ಪಿ ಎಂ ಸಿ ಅವರು ಏನಾದರೂ ಪರಿಹಾರ ಬಂದು ನಾವು ಕೂಡ ಅದಕ್ಕೆ ಕೊಡೋಕ್ಕೆ ಸಿದ್ಧವಾಗಿರ್ತೀವಿ. ನಮ್ಮ ಆಫೀಸರ್ಗೆ ಹೇಳಿ ಇದನ್ನು ತಾವು ದಯವಿಟ್ಟು ಇದನ್ನು ಮನಗಂಡು ಇದಕ್ಕೆ ಸಹಾಯ ಮಾಡ್ತಕ್ಕಂಥ ರೆವಿನ್ಯೂ ಇಲಾಖೆಯವರಿಗೆ ಮನವಿ ಮಾಡ್ಕೊತೇನೆ. ಸರಿ, ಕಿಡಿಗೇಡ್ಗಳು ಮಾಡಿರ್ತಕ್ಕಂಥ ಕೆಲಸ ಇದು. ಪದೇ ಪದೇ ಆಗ್ತಾ ಇರ್ತಂಗಾರೆ ಇಲ್ಲಿ ಪದೇ ಪದೇ ಅಲ್ಲಿ 2ನೇ ವರ್ಷದಲ್ಲೂ ಕೂಡ ಆಗಿತ್ತು, ಈ ವರ್ಷದಲ್ಲೂ ಕೂಡ ಆಗಿದೆ. ಯಾಕಂದರೆ ಇದನ್ನು ನಾವು ಯಾರ ಮೇಲೆ ಉಪಯೋಗ ಹೇಳೋಕ್ಕಾಗಲ್ಲ, ಅಕಸ್ಮಾತ್ ಇದು ಯಾರು ಕಿಳಿಗೇಳ್ಗಳು ಮಾಡ್ತಕ್ಕಂಥ ಒಂದು ಕೃತಿಗಳು. ಪೊಲೀಸ್ಗೆ ಏನಾದರೂ ಕಂಪ್ಲೇಂಟ್ ಕೊಟ್ಟು ನೀವು ಯಾವ ರೀತಿ ಏನಾದರೂ ಹೇಳಿದ್ದೀರಾ? ಕೊಡ್ತಾ ಇದ್ದೀನಿ. ಹಾಂ, ಕೊಡ್ತೀವಿ. ಕೊಟ್ಬಿಟ್ಟು ಹಿಂಗೆ ಈ ಥರ ಆಗ್ತಾ ಇದೆ ಅಂತಂದ್ಬಿಟ್ಟು ಹೇಳಿದ್ದೀರಾ ಸಾಹೇಬ್ರು ಪೊಲೀಸ್ನಿಂದ? ಇನ್ನೊಂದು ಸಾರಿ ಹೇಳಿದ್ರು, ಈಗ ಒಂದು ಸಾರಿ ಒಂದು ಇದನ್ನು ಹೇಳ್ಬಿಟ್ಟು ಇದನ್ನು ಮಾಡ್ತೀವಿ. ತಮಸ್ತೆ ಸರ್. ನಾನು ಸರ್ ಗಂಗಣ್ಣರ್ ಅಂತೇಳಿ, ಎ ಪಿ ಎಂ ಸಿ ಸದಸ್ಯ. ಇನ್ನು ಬೆಂಕಿ ಬೀಳಲು ನಿರ್ದಿಷ್ಟವಾಗಿ ಕಾರಣವಿಲ್ಲ, ದುರುದ್ದೇಶವಾಗಿ ಬೆಂಕಿ ಅವಘಡ ನಡೆದಿರುವ ಶಂಕೆಯನ್ನ ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ. ಸುಮಾರು 100,000 ನಷ್ಟವಾಗಿದ್ದು ರೈತ ರಂಗಪ್ಪ ತೊಂದರೆಗೊಳಗಾಗಿದ್ದಾನೆ. ಇನ್ನು ಕಳೆದ 2 ವರ್ಷದಲ್ಲಿ ಪ್ರತಿ ಬಾರಿಯೂ ಬೆಂಕಿ ಬೀಳುತ್ತಿರುವುದು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಸಿದೆ. ಈಗ ನಾವು ಒಂದು 30,000-40,000 ರೂಪಾಯಿ ಉಳ್ಕೊಂಡ್ಕೊ ಬಂದು ಹಾಕಿದ್ದೋ, ನಮ್ದು ಸಾಲದಕ್ಕೆ ನಮ್ಮ ಸ್ವಂತದ್ದು ಒಂದು 150-200 ಹುಲ್ಲಿತ್ತು, ಎಲ್ಲ ಒಂದು 15 ಮಾರು ನಾವು ಮೆದೆ ಹಾಕಿದ್ದೋ ಸ್ವಾಮಿ. ಈಗ ನಮಗೆ ನಾನು ಇರಲಿಲ್ಲ ಊರಾಗೆ, ನಮ್ಮ ಹುಡುಗ ಕಾಯಿಲೆ ಇದ್ದ ಬೆಂಗಳೂರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹಾಸ್ಪೆಟ್ಲಿಗೆ ಹೋಗಿದ್ದೆ. ಆದ್ದರಿಂದ ಯಾರು ಹಚ್ಚಿರೋ ಏನು ಕತೆನೋ, ಯಾ
ಏನೇನ್ ಹಾನಿ ಆಗಿದೆ ಸರ್? ಮಾಡಿದ್ದಾರೆ ಅಡಕೆ ಮರ ಒಂದ್ 15 ಆಗಿದೆ ಸರ್, ಈ ಹಳಸಿನ ಮರ ಬೇರೆ ಹೋಗಿದೆ ನೋಡಿಲ್ಲಿ. ಎಷ್ಟು ನಷ್ಟ ಆಗಿದೆ ನಿಮ್ಗೆ ಈಗ? ನಮ್ದೆಲ್ಲ ಒಂದ್ 1,00,000 ಮೇಲಾಗಿ, 1,00,000 1,00,000 1.5 ಲಕ್ಷ ರೂಪಾಯಿ. ಆಮೇಲೆ ಹೇಗೆ ಗೊತ್ತಾಯ್ತು ಫೈರ್ನವ್ರಿಗೆ? ಯಾಕೆ ತಿಳಿಸಿದ್ರ? ಯಾರು ತಿಳಿಸಿದ್ದು? ಈಗ ನಮ್ಮವರೇ ನಮ್ಮ ಸ್ನೇಹಿತರಿದ್ರು, ಅವರು ನಾವು ಊರಾಗೆ ಇರಲಿಲ್ಲ, ಅವರು ನಮ್ಮ ಊರಿನವರು ಅಕ್ಕಪಕ್ಕದವರೆಲ್ಲ ಸೇರಿ ಆ ಫೈರ್ ಇಂಜಿನ್ಗೆ ಹೇಳಿ ಅವ್ರನ್ನ ಕರೆಸಿ ಆ ಸಾಲದ ನಮ್ಮ ಸಂಬಂಧದಲ್ಲಿದ್ದವು ಅದು ಎಲ್ಲ ಅಡ್ಜಸ್ಟ್ ಮಾಡೋವಷ್ಟಕ್ಕೆ ಎಲ್ಲ ಬಂದು ಇದಾಗ್ಬಿಡ್ತು ಸರ್. ಎಲ್ಲ ಪೂರ್ತಿ ಲಾಸ್ ಆಗಿದೆ. ಆಗಿ ಸರ್ ಏನಾಗಬೇಕಂತ ಒತ್ತಾಯ ಮಾಡ್ತೀರಾ ಸರ್? ಏನಿಲ್ಲ ಸರ್, ನಮಗೆ ಪರಿಹಾರ ಬೇಕು, ದನಿಗೆ ಹುಲ್ಲಿಲ್ಲ. ಹಾಂ, ಆದ್ರಿಂದ ನಮ್ಗೇನಾದರೂ ನಮಗೆ ಸರ್ಕಾರ ನಮಗೆ ಸೌಲಭ್ಯ ಕೊಟ್ಟೆ ದನ ಕರುಗಳು ಮೂರು ನಾಲ್ಕು ಶ್ರೀನಿವಾಸ. ಸರ್ ನಿಮ್ಮ ಹೆಸರು? ರಂಗಪ್ಪ. ರಂಗಪ್ಪ. ಇನ್ನು ಡಾಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪ್ರಕರಣ ದಾಖಲಾಗಿದೆ. ಪಾವಗಡದ ದೇವಲಕೆರೆಯಲ್ಲಿ ಹಣ್ಣು ಹಾಗೂ ತರಕಾರಿ ಸಸ್ಯಗಳನ್ನು ಉಚಿತವಾಗಿ ನೀಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪಾವಗಡ ತಾಲೂಕಿನ ದೇವಲಕೆರೆಯಲ್ಲಿ ಬುಧವಾರ ತೋಟಗಾರಿಕೆ ಇಲಾಖೆ ವತಿಯಿಂದ ಏರ್ಪಡಿಸಿದ್ದ ಬುಡಕಟ್ಟು ಜನಾಂಗ ಉಪಯೋಜನೆ ಅಡಿ ಹಣ್ಣು ಹಾಗೂ ತರಕಾರಿ ಸಸ್ಯಗಳನ್ನು ಉಚಿತವಾಗಿ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಹಾಗೂ ರಾಜ್ಯ ರೈತ ಮೋರ್ಚಾದ ಉಪಾಧ್ಯಕ್ಷರಾದ ಶಿವಪ್ರಸಾದ್ ರವರು, ರೈತರು ಆರ್ಥಿಕವಾಗಿ ಸದೃಢರಾಗದ ಹೊರತು ದೇಶದ ಪ್ರಗತಿ ಅಸಾಧ್ಯ. ತೋಟಗಾರಿಕೆ ಅಧಿಕಾರಿಗಳು ಹಾಗೂ ಕೃಷಿ ತಜ್ಞರ ಮಾರ್ಗದರ್ಶನದಲ್ಲಿ ಉತ್ತಮ ರೀತಿಯಾಗಿ ಬೆಳೆ ಬೆಳೆದು ರೈತರು ಆರ್ಥಿಕವಾಗಿ ಸಬಲರಾಗಬಹುದು ಎಂದು ತಿಳಿಸಿದರು. ಕಾರ್ಯಕ್ರಮದ ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂತ ನಾರಾಯಣ ಸ್ವಾಮಿ ಅವರು ಈ ಒಂದು ಸಸಿಗಳನ್ನು ಕೊಡ್ತಕ್ಕಂತ ಈ ವ್ಯವಸ್ಥೆಗೆ ಏನು ಉತ್ತಮವಾಗಿರ್ತಕ್ಕಂಥ ಕಡಿಮೆ ಮಳೆಗೆ ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೀತಕ್ಕಂತ ಒಂದು ತೋಟಗಾರಿಕಾ ಬೆಳೆಗಳನ್ನು ಕೊಡಬೇಕು ಅಂತಕ್ಕಂಥ ವಿನಂತಿ ಮಾಡಿದಾಗ ಅವರು ಮಾವು ಮತ್ತು ನುಗ್ಗೆ ಗಿಡ ಇರ್ಬೋದು, ಸೀತಾಫಲ ಮತ್ತು ನೇರಳೆ ಗಿಡ, ಈ ರೀತಿಯ ಗಿಡಗಳನ್ನ ಕೊಟ್ರೆ ರೈತರು ಸರಿಯಾಗಿ ಮುತುವರ್ಜಿ ವಹಿಸಿ ಆ ಗಿಡಗಳನ್ನ ಕಾಪಾಡಿದ್ದೇ ಆದ್ರೆ ಖಂಡಿತ ರೈತರಿಗೆ ಅತ್ಯಂತ ದೊಡ್ಡ ಲಾಭ ಸಿಗುತ್ತೆ ಅಂತಕ್ಕಂತ ಮಾತನ್ನ ನಾರಾಯಣ ಸ್ವಾಮಿ ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಕೃಷಿ ಸಂಶೋಧನಾ ಕೇಂದ್ರದ ಜಾಹೀರ್ ಪಾಷ, ತೋಟಗಾರಿಕೆ ಇಲಾಖೆಯ ಸುಧಾಕರ್, ಪ್ರಧಾನ ವಿಜ್ಞಾನಿ ನಾರಾಯಣಸ್ವಾಮಿ, ತಾಲೂಕು ಪಂಚಾಯತಿ ಅಧ್ಯಕ್ಷ ವೆಂಕಟೇಶ್, ಇತರ ಮುಖಂಡರು ಹಾಜರಿದ್ದರು. ನೆಲಮಂಗಲದ ಸೋಂಪುರ ಹೋಬಳಿಯ ಹಲವು ಕಾಮಗಾರಿಗಳಿಗೆ ಶಾಸಕರು ಶಂಕುಸ್ಥಾಪನೆ ನೆರವೇರಿಸಿದರು. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಶಿವಗಂಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೀಗೇಪಾಳ್ಯ ಗ್ರಾಮಕ್ಕೆ ಶಿಕ್ಷಣ ಇಲಾಖೆ ಅನುದಾನದಲ್ಲಿ ಸುಮಾರು 21 ಲಕ್ಷ ರು ವೆಚ್ಚದಲ್ಲಿ ಶಾಲಾ ಕಟ್ಟಡ, ಶಿವಗಂಗೆ ತೇರಿನ ಬೀದಿ, ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ 3,50,00,000 ಹಾಗೂ ಅಗಲಗುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವರ ಹೊಸಹಳ್ಳಿಯಿಂದ ಕಮಲಾಪುರದವರೆಗೆ ರಸ್ತೆ ಅಗಲೀಕರಣ ಹಾಗೂ ಡಾಂಬರೀಕರಣಕ್ಕೆ 4,25,00,000 ಸೇರಿದಂತೆ ಒಟ್ಟು 8 ಕೋಟಿ ರುಗಳ ವೆಚ್ಚದಲ್ಲಿ ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿ ಹಾಗೂ ಮುಖಂಡರುಗಳು ಶಂಕುಸ್ಥಾಪನೆ ನೆರವೇರಿಸಿದರು. ನಂತರ ಮಾತನಾಡಿದ ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿ, ಉತ್ತಮ ಕಾಂಟ್ರಾಕ್ಟರ್ಗಳಿಗೆ ಈ ಕಾಮಗಾರಿಯ ನಿರ್ವಹಣೆಯನ್ನು ವಹಿಸಿದ್ದೇವೆ, ಗ್ರಾಮೀಣ ಪ್ರದೇಶಕ್ಕೆ ಉತ್ತಮ ಕೆಲಸ ಮಾಡುತ್ತಾರೆನ್ನುವ ಭರವಸೆ ಇಟ್ಟಿದ್ದೇವೆ, ಗ್ರಾಮಸ್ಥರು ಸಹ ಗುಣಮಟ್ಟದ ಕಾಮಗಾರಿಯನ್ನು ವೀಕ್ಷಿಸಬೇಕು ಎಂದರು. ಎರಡನೇದಾಗಿ ನಮ್ಮ ಶಿವಗಂಗೆಯಲ್ಲಿ ರಾಜಬೀದಿ ಯಾಕೆಂತಂದ್ರೆ ರಥೋತ್ಸವ ಆಗ್ತಕ್ಕಂಥ ಜಾಗ, ರಥವನ್ನು ಎಳಿತಕ್ಕಂಥ ಜಾಗ, ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂಥ ಈ ಕಾಮಗಾರಿ ಇವತ್ತು 3.5 ಕೋಟಿ ಹಿಂದೆ ಏನು ನಾನು ಮಾಡಿಸಿದೆ ನಮ್ಮ ಸರ್ಕಾರ ಇದ್ದಾಗ ಸುಮಾರು ನಾನು 3.5 ಕೋಟಿ ರೂಗಳನ್ನು ಸ್ಯಾಂಕ್ಷನ್ ಮಾಡಿದ್ದು, ಇವಾಗ ಇವರು ಈ ಸರ್ಕಾರ ಕೂಡ ಬಿಡುಗಡೆ ಮಾಡಿದೆ. ಆದ್ದರಿಂದ 3.5 ಕೋಟಿಯಲ್ಲಿ 1.25 ಕಿಲೋಮೀಟರ್ ಮತ್ತೆ ಚರಂಡಿ ಮೇಲೆ ಕಲ್ಲನ್ನು ಸ್ಲ್ಯಾಬ್ ಆಗ್ತಕ್ಕಂಥ ಕೆಲಸಗಳನ್ನು ಇಲ್ಲಿ ಮಾಡ್ತಾರೆ. ಮತ್ತೆ ನಮ್ಮ ದೇವರಸಹಳ್ಳಿಯಲ್ಲಿ ಸುಮಾರು 4.25 ಕೋಟಿ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯ ನಂಜುಂಡಪ್ಪ, ಎಡಬ್ಲ್ಯೂಇ ಗಂಗಣ್ಣ, ಬಿಇಒ ರಮೇಶ್ ಸೇರಿದಂತೆ ಹಲವಾರು ಮುಖಂಡರುಗಳು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಎಡಿಜಿಟಲ್ ನ್ಯೂಸ್, ನೆಲಮಂಗಲ. ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಹಿನ್ನೆಲೆ ಜೆಡಿಎಸ್ ಸದಸ್ಯರು ಸಭೆಯನ್ನು ಬಹಿಷ್ಕರಿಸಿದ ಘಟನೆ ಚಿಂತಾಮಣಿಯ ತಾಲೂಕು ಕಚೇರಿಯಲ್ಲಿ ನಡೆದಿದೆ. ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಹಿನ್ನೆಲೆ ಜೆಡಿಎಸ್ ಸದಸ್ಯರು ಸಭೆಯನ್ನು ಬಹಿಷ್ಕರಿಸಿ ಹೊರಹೋದ ಘಟನೆ ಚಿಂತಾಮಣಿ ತಾಲೂಕು ಕಚೇರಿಯಲ್ಲಿ ಆಯೋಜಿಸಿದ್ದ ಸಾಮಾನ್ಯ ಸಭೆಯಲ್ಲಿ ನಡೆದಿದೆ. ಅಧಿಕಾರಕ್ಕೆ ಬಂದು 4 ವರ್ಷಗಳಿಂದ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿಗರು ಮತ್ತು ಹಾಲಿ ಶಾಸಕ ಎಂ ಕೃಷ್ಣಾರೆಡ್ಡಿ ಬೆಂಬಲಿಗರ ನಡುವೆ ಆಗಾಗ ಕಿರಿಕ್ ನಡೆಯುತ್ತಲೇ ಬಂದಿದೆ.
ಸದ್ಯ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿಗರು ಅಧಿಕಾರದಲ್ಲಿದ್ದು ತಾಲೂಕು ಪಂಚಾಯತಿಯಿಂದ ಬಂದಂತಹ ಕೋಟ್ಯಾಂತರ ರೂಪಾಯಿ ಅನುದಾನ ಮತ್ತು ವಿವಿಧ ಕಾಮಗಾರಿಗಳಲ್ಲಿ ಕೋಟಿಗಟ್ಟಲೆ ಅವ್ಯವಹಾರ ನಡೆಸಿದ್ದಾರೆ. ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ಶಾಂತಮ್ಮ ಮತ್ತು ಮಾಜಿ ಉಪಾಧ್ಯಕ್ಷ ನಡುಂಪಲ್ಲಿ ಶ್ರೀನಿವಾಸ್ ಮೇಲೆ ಜೆಡಿಎಸ್ ಪಕ್ಷದ ತಾಲೂಕು ಪಂಚಾಯತಿ ಸದಸ್ಯರಾದ ಮುರುಘಮಲ್ಲರಾಜಣ್ಣ ಗಂಭೀರ ಆರೋಪ ಮಾಡಿದ್ದಾರೆ. ನಾನು ಅವ್ಯವಹಾರ ನಡೆದಿದೆ ಅಂದ್ರೆ ಇವರು ಎಂಎಲ್ಎದು ಎಂಪಿದು ಮತ್ತೆ ಇವರು ಸಿಎಂ ಲೆವೆಲ್ ಮಾತಾಡಿದ್ರು ಅವರು ಅಲ್ಲಿಗೆ ಅವರು ನಿಜವಾಗ್ಲೂ ಭ್ರಷ್ಟ ಅವರೇ ಫಸ್ಟು ಅವರೇ ಎಲ್ಲ ವ್ಯವಹಾರ ಮಾಡಿರೋದು ಅವರೇ ಈಗ ಅವ್ರು ಅಷ್ಟು ಇಲ್ಲ ಅಂದರೆ ಬೇರೆಯವ್ರ ಬಗ್ಗೆ ಮಾತಾಡಬಾರ್ದು ಸದಸ್ಯರ ಬಗ್ಗೆ ಮಾತ್ರ ಮಾತಾಡಬಾರ್ದು ಇಲ್ಲಿರೋ ತಾಲೂಕಿನ ಸದಸ್ಯರು ಮಾತಾಡಬೇಕಾಗಿತ್ತು. ನಿಜ ಹೇಳ್ತೀನಿ ಇದರಲ್ಲಿ ಇನ್ವಾಲ್ವ್ ಆಗಿರೋದೆ ಮಾಜಿ ಅಧ್ಯಕ್ಷರು ಮತ್ತು ಮಾಜಿ ಉಪಾಧ್ಯಕ್ಷರೇ. ಹಾಲಿ ಅಧ್ಯಕ್ಷರು ನಮ್ಮ ಇನ್ನೂ ಏನೋ ಅದು ಇನ್ನೂ ಗೊತ್ತಿಲ್ಲ ಇರೋದು ಹೇಳ್ಬೇಕು ನಿಮ್ಗೆ ಇಲ್ಲದೆ ಅಂದರೆ ಮಾತಾಡೋಕ್ಕಾಗಲ್ಲ. ಮಾಜಿ ಅಧ್ಯಕ್ಷರು ಮಾಜಿ ಉಪಾಧ್ಯಕ್ಷರದೇ ಕರ್ಮ ಕಾಂಡ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ನಾನು ಅವ್ರ ಬಗ್ಗೆ ಮಾತಾಡೋಕೆ ಹೋದರೆ ಅವರು ನಮ್ಮ ಬೇರೆ ಥರ ಮಾಡ್ತಾರೆ ಇದನ್ನೇ ಬೇರೆ ಡಿವೈಡ್ ಮಾಡೋಕ್ಕೆ ಹೋಗ್ತಾರೆ. ಅದರಿಂದ ತನಿಖೆ ಆಗಬೇಕು. ಸಿಎಂ ಮೇಡಮ್ ಅವರು ಇದನ್ನೇ ಕಂಪ್ಲೇಂಟ್ ತಿಳ್ಕೊಂಡ್ರೆ ಪರವಾಗಿಲ್ಲ, ಬೇಕಾದ್ರೆ ಮಾಧ್ಯಮಗಳು ಬರೋ ಕಂಪ್ಲೇಂಟ್ ತಿಳ್ಕೊಂಡ್ರೆ ಪರವಾಗಿಲ್ಲ, ಫಸ್ಟ್ ಇದನ್ನು ಕ್ರಮ ತಗೋಬೇಕು ಅಂತ ಸಿಎಂ ಮೇಡಮ್ ಅವ್ರಿಗೆ ಕೇಳ್ಕೊತಾ ಇದ್ದೀನಿ. ನಡುಂಪಲ್ಲಿ ಶ್ರೀನಿವಾಸ ಈಗ ಮಾಜಿ ಉಪಾಧ್ಯಕ್ಷರು ನಡುಂಪಲ್ಲಿ ಶ್ರೀನಿವಾಸ್ ಅವರು ನಾವು ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಬೇಕಾದ್ರೆ ಬಿಲ್ಗಳು ಈ ಥರ ಆಗಿದೆ ಮಿಸ್ಗೈಡ್ ಆಗಿದೆ ಹೇಳಬೇಕಾದ್ರೆ ಮಧ್ಯ ಎದ್ಬಿಟ್ರು ಎದ್ಬಿಟ್ಟು ನಮ್ಗೆ ಆ ಥರ ಎಂ ಪಿ ಪಂಡಂಗಿದೆ, ಎಮ್ ಎಲ್ ಎ ಪಂಡಂಗಿದೆ, ಸರ್ಕಾರಗಳು ಹಿಂಗಿದ್ದಾವೆ, ಹೆಚ್ಚು ಕಮ್ಮಿ ಪ್ರಧಾನಮಂತ್ರಿಯವ್ರಿಗೆ ಕೊಟ್ಟೋಗ್ಬಿಟ್ರು ಅವರು ಇವ್ರ ಲೆವೆಲ್ ಮಾತಾಡಲೇ ಇಲ್ಲ. ಅದರಿಂದ ಫಸ್ಟು ಭ್ರಷ್ಟರು ಅವರೇ ಮಾಜಿ ಉಪಾಧ್ಯಕ್ಷರು ಮಾಜಿ ಉಪಾಧ್ಯಕ್ಷರು ಇವ್ರಿಬ್ಬರು ತನಿಖೆ ನಡೆದ್ರೆ ಎಲ್ಲ ಐಚೆ ಬರ್ತದೆ. ತಾಲೂಕು ಪಂಚಾಯತಿ ಅಕ್ರಮಗಳ ಬಗ್ಗೆ ಜಿಲ್ಲಾಧಿಕಾರಿಗಳು ತನಿಖೆ ಮಾಡದೆ ಹೋದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ತಿಳಿಸಿದರು. ಚಾಲನೆ ನೀಡಿರುವ ಕಾಮಗಾರಿಗಳ ಗುಣಮಟ್ಟ ಕಾಪಾಡುವಂತೆ ಚಿಂತಾಮಣಿ ಶಾಸಕ ಕೃಷ್ಣಾರೆಡ್ಡಿ ಗುತ್ತಿಗೆದಾರರಿಗೆ ಸೂಚಿಸಿದರು. ವಿವಿಧ ಯೋಜನೆಗಳನ್ನು ಇಂದು ಚಾಲನೆ ಮಾಡಿರುವ ಕಾಮಗಾರಿಗಳ ಗುಣಮಟ್ಟವನ್ನು ಕಾಪಾಡುವಂತೆ ಶಾಸಕ ಕೃಷ್ಣಾರೆಡ್ಡಿ ಗುತ್ತಿಗೆದಾರರಿಗೆ ಸೂಚಿಸಿದರು. ಅವರು 2017-18 ಸಾಲಿನ ಗ್ರಾಮ ವಿಕಾಸ ಯೋಜನೆಯ ಹಿನ್ನೆಲೆಯಲ್ಲಿ ಇರಂಗಪಲ್ಲಿ ಗ್ರಾಮದಲ್ಲಿ ಶ್ರೀರಾಮೇಶ್ವರ ಸ್ವಾಮಿ ದೇವಸ್ಥಾನದ ಶೆಡ್ ನಿರ್ಮಾಣದ ಗುದಲಿ ಪೂಜೆ 2019-20 ಸಾಲಿನ ವಿಶೇಷ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಕೋನಕುಂಟ್ಲ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಉನ್ನತ ಶಿಕ್ಷಣ ಇಲಾಖೆ ಮತ್ತು ಕೇಂದ್ರ ಸರ್ಕಾರದ ಅನುದಾನದಡಿಯಲ್ಲಿ ನಗರದ ಸರ್ಕಾರಿ ಬಾಲಕರ ಪದವಿ ಕಾಲೇಜಿನಲ್ಲಿ ಮೊದಲನೇ ಮಹಡಿಯ ಕೊಠಡಿ ನಿರ್ಮಾಣದ ಕಾಮಗಾರಿ ಸೇರಿದಂತೆ ಒಟ್ಟು 1,35,00,000 ರೂಗಳ ಕಾಮಗಾರಿಗೆ ಚಾಲನೆ ನೀಡಿ ಗುತ್ತಿಗೆದಾರರಿಗೆ ಕಾಮಗಾರಿಯನ್ನು ಗುಣಮಟ್ಟದಿಂದ ಮಾಡಿ 4 ತಿಂಗಳ ಒಳಗೆ ಕಾಮಗಾರಿಯನ್ನು ಮುಗಿಸಬೇಕು ಎಂದು ಹೇಳಿದರು. ಪ್ರತಿ ದಿನ ನೋಡಿದ್ರೆ ಸ್ನಾನ ನೀರು ಹಾಕೊಂಡಿರ್ಬೇಕು, ಅದರ ಕ್ಯೂರಿಂಗ್ ಭಾಳ ಇಂಪಾರ್ಟೆಂಟು. ಮತ್ತು ನೀವು ಕಾಂಕ್ರೀಟ್ ಸಜ್ಜಾಗಲು ಮತ್ತು ಇದರಲ್ಲಿ ಬರೋದ ರೂಫು ಬರೋದಂತೆಲ್ಲ ಭಾಳ ಕರೆಕ್ಟ್ ಇಂಜಿನಿಯರ್ ಒಂದು. ಮತ್ತು ಒಂದು ವರ್ಷ ಆದಮೇಲೆ ಕ್ರಾಕ್ಸ್ ಬರೋದು ಅಂಥವೆಲ್ಲ ಆಗಬಾರ್ದು. ಇಲ್ಲ ಸರ್, ಕ್ವಾಲಿಟಿಯಲ್ಲಿ ಭಾಳ ಕರೆಕ್ಟ್ ಮಾಡಬೇಕು. ಈ ಸಂದರ್ಭದಲ್ಲಿ ಸೈಯದ್ ಅಕ್ರಮುಲ್ಲಾ, ಆಯುಷ್ ಸುಲ್ತಾನ್, ಮುಖಂಡರಾದ ವಿ ಅಮರ್, ನಗರಸಭೆ ಸದಸ್ಯರಾದ ಮಂಜುನಾಥ್, ಚಂದ್ರರೆಡ್ಡಿ ಸೇರಿದಂತೆ ಹಲವಾರು ಮಂದಿ ಹಾಜರಿದ್ದರು. ವೆಂಕಟ ಚಲಪತಿ, ಈ ಡಿಜಿಟಲ್ ನ್ಯೂಸ್, ಚಿಂತಾಮಣಿ. ಗುಬಿ ತಾಲೂಕಿನ ಕೆರೆಗೋಡಿಹಳ್ಳಿ ಗ್ರಾಮದಲ್ಲಿ 80,00,000 ರೂಗಳ ಮತ್ತಿಕೆರೆ ಸಂಪರ್ಕಿಸುವ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ತುರುವೇಕೆರೆ ಕ್ಷೇತ್ರಕ್ಕೆ ಈ ಬಾರಿ ಬಜೆಟ್ನಲ್ಲಿ ಹೇಮಾವತಿ ನಾಲಾ ಅಗಲೀಕರಣಕ್ಕೆ ವಿಶೇಷವಾಗಿ 500 ಕೋಟಿ ರೂಪಾಯಿಗಳನ್ನು ಬಿಜೆಪಿ ಸರ್ಕಾರ ನೀಡಲಿದೆ. ಈ ಜೊತೆಗೆ ರಸ್ತೆ, ವಿದ್ಯುತ್ ಹಾಗೂ ನೀರಾವರಿ ಹೊಸ ಯೋಜನೆಗಳಿಗೆ ವಿಶೇಷ ಪ್ಯಾಕೇಜ್ 500 ಕೋಟಿ ಬೇಡಿಕೆ ಸಲ್ಲಿಸಿದ್ದೇನೆ. ಈ ಪೈಕಿ 200 ಕೋಟಿ ರೂಗಳ ಮಂಜೂರಾತಿ ಶೀಘ್ರದಲ್ಲಿ ಆಗಲಿದೆ ಎಂದು ತುರುವೇಕೆರೆ ಶಾಸಕ ಮಸಾಲ ಜಯರಾಮ್ ವಿಶ್ವಾಸ ವ್ಯಕ್ತಪಡಿಸಿದರು. ಗುಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಕೆರೆಗೋಡಿಹಳ್ಳಿ ಗ್ರಾಮದಲ್ಲಿ 80,00,000 ರೂಗಳ ಮತ್ತಿಕೆರೆ ಸಂಪರ್ಕಿಸುವ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಬಳಿ ಮನವಿ ಮಾಡಿ ಕ್ಷೇತ್ರದ ಅಭಿವೃದ್ಧಿಗೆ ಕೋಟ್ಯಾಂತರ ರೂಪಾಯಿ ಮಂಜೂರು ಮಾಡಿಸಲು ಬದ್ಧನಾಗಿದ್ದೇನೆ. ಈ ಕಾರ್ಯಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮಾಧುಸ್ವಾಮಿ ಹಾಗೂ ಸಂಸದ ಜಿಎಸ್ ಬಸವರಾಜು ಅವರ ಸಹಕಾರ ಸಾಕಷ್ಟಿದೆ ಎಂದು ಸ್ಮರಿಸಿದರು. ತುರೇಕೆರೆ ತಾಲೂಕಿನಲ್ಲಿ ಸುಮಾರು 100,00,000 ಅನುದಾನ ತಂದು ನಮ್ಮ ಮುಖ್ಯಮಂತ್ರಿ ಮತ್ತು ಉಸ್ತುವಾರಿ ಮಂತ್ರಿಗಳಾದ ಮಾಧುಸ್ವಾಮಿ ನೇತೃತ್ವದಲ್ಲಿ ಅಭಿವೃದ್ಧಿ ಚೆನ್ನಾಗ್ತಾ ಇದೆ. ಆದರೆ ಸ್ವಲ್ಪ ಜನ ಸಹಿಸೋಕ್ಕಾಗದ್ದು ಎಲ್ಲ ಇನ್ನೂ ನಂದು ಅವ್ರದ್ದು ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡೋರೆ. ಆದರೆ ನಿಮಗೆ ಪ್ರಸ್ತುತ ಇರ್ತಕ್ಕಂಥ ನಮಗೆ ವಿತ್ತು ನಿಮಗೆ ರಾಜ್ಯಪಾಲರ ಭಾಷಣ ಮಾಡಿರ್ತಕ್ಕಂಥ ಪ್ರತಿನೇ ತಮಗೆ ಕೊಡ್ತಿದ್ದೀವಿ. ಇವತ್ತು ನಾವಾದ್ರೂ ನಮ್ಮ ಭಾರತೀಯ ಜನತಾ ಸರ್ಕಾರ ಬಂದಮೇಲೆ, ಜನತಾ ಪಾರ್ಟಿ ಸರ್ಕಾರ ಬಂದಮೇಲೆ, ನಮ್ಮ ಉಸ್ತುವಾರಿ ಮಂತ್ರಿ ಮಾಧುಸ್ವಾಮಿ ಅವರಾದಮೇಲೆ, ಸಂಸದರಾದಂಥ ಬಸವರಾಜರಾದಮೇಲೆ, ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಮೇಲೆ ನಮಗೆ ಈ ಭಾಗಕ್ಕೆ ಯಾರು ಮಾತಾಡಬೇಡ. ಸುಮಾರು ತುಮಕೂರು ಜಿಲ್ಲೆ ಅದರಲ್ಲೂ ತುರುವೇಕೆರೆ ವಿಧಾನಸಭೆ ವ್ಯಾಪ್ತಿಗೆ ಸುಮಾರು 600-700 ಕೋಟಿ ಅನುದಾನ ನಮ್ಮ ನೀರಾವರಿ ಯೋಜನೆ ಬಿಡುಗಡೆ ಮಾಡಿದ್ದಾರೆ. ಅದ್ರ ಬಗ್ಗೆ ತಮಗೆ ನೋಡಿ ರಾಜ್ಯಪಾಲರ ವರದಿ
ಫಾಸ್ಟ್ ಆಗ್ಬಿಡ್ದಿದ್ದು ಅದು ಎಷ್ಟು ದುಡ್ಡು ಬಿಡುಗಡೆ ಆಗಿರೋದು ನೋಡಿ, 900-470 ಕೋಟಿ ಫಸ್ಟ್ ಬಿಡುಗಡೆ ಆಯಿತು. ಈಗ ನಮ್ಮ ರೀಚ್ಗೆ 166 ನಾನ್ನಡಿ ರೀಚ್ ಕಟ್ಟ ಸುಮಾರು 500 ಕೋಟಿ ಅನುದಾನನ ರಾಜ್ಯಪಾಲರು ವರದಿರದೇ ಭಾಷೆದಲ್ಲೇ ವಿಧಾನಸಭೆಯಲ್ಲಿ ಆಗಿದೆ ಇವತ್ತು 500 ಕೋಟಿ ಅನುದಾನನ. ಈ ಸಂದರ್ಭದಲ್ಲಿ ಮುಖಂಡರಾದ ಬಿಎಸ್ ನಾಗರಾಜು, ಮಹೇಶ್, ಸಿಎಸ್ಪುರ ಹೋಬಳಿ ಅಧ್ಯಕ್ಷ ಇಡಗೂರು ರವಿ, ತಾಲೂಕು ಪಂಚಾಯತಿ ಸದಸ್ಯರಾದ ಭಾನುಪ್ರಕಾಶ್, ಎಇ ಸಣ್ಣ ಕರಿಯಪ್ಪ ಇತರರು ಇದ್ದರು. ಗುಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶಿಕ್ಷಕರ ಕುಂದುಕೊರತೆ ಸಭೆ ನಡೆಸಿದರು. ಭ್ರಷ್ಟಾಚಾರದಲ್ಲಿ ಮುಳುಗಿರುವ ತುಮಕೂರು ಡಿಡಿಪಿಐ ಕಚೇರಿಯ ವ್ಯವಸ್ಥೆ ಸಂಪೂರ್ಣ ಕಾಸೆ ಕಾನೂನು ಎಂಬಂತಾಗಿದೆ. ಡಿಡಿಪಿಐ ಸೇರಿದಂತೆ ಅಲ್ಲಿನ ಎಲ್ಲ ಸಿಬ್ಬಂದಿಗಳನ್ನು ವರ್ಗಾಯಿಸಬೇಕು, ನಂತರದಲ್ಲಿ ಭ್ರಷ್ಟಾಚಾರದ ತನಿಖೆ ನಡೆಸಲು ಸರ್ಕಾರವನ್ನು ಆಗ್ರಹಿಸಿದ್ದೇನೆ ಎಂದು ವಿಧಾನ ಪರಿಷತ್ ಸದಸ್ಯ ವೈಎ ನಾರಾಯಣಸ್ವಾಮಿ ತಿಳಿಸಿದರು. ಗುಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶಿಕ್ಷಕರ ಕುಂದುಕೊರತೆ ಸಭೆ ನಡೆಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅನುದಾನಿತ ಶಾಲೆಗಳ ನವೀಕರಣಕ್ಕೆ 5 ವರ್ಷಗಳ ನಿಗದಿ ಮಾಡಿದರೂ 1 ಅಥವಾ 2 ವರ್ಷಕ್ಕೆ ನವೀಕರಿಸಿ ಮತ್ತೊಮ್ಮೆ ಈ ಕಚೇರಿಗೆ ಬಂದು ಲಂಚ ನೀಡಲಿ ಎಂಬ ಹೆಬ್ಬಯಕ್ಕೆ ಸಿಬ್ಬಂದಿಗಳಲ್ಲಿ ಕಂಡುಬಂದಿದೆ. ಇಲ್ಲಿನ ಕರ್ಮಕಾಂಡದ ಬಗ್ಗೆ ದೂರುಗಳಿದ್ದರೂ ತನಿಖೆಗೆ ಜಿಲ್ಲಾ ಪಂಚಾಯತಿ ಸಿಇಒ ಅವರಲ್ಲಿ ಮನವಿ ಮಾಡಿ ಡಿಡಿಪಿಐ ಸೇರಿದಂತೆ ಎಲ್ಲ ಸಿಬ್ಬಂದಿಗಳ ವಿರುದ್ಧ ತನಿಖೆ ನಡೆಸಲು ತಿಳಿಸಲಾಗಿದೆ ಎಂದರು. ಯಾವುದೇ ಕಡತಕ್ಕೂ ಸಮಯ ನಿಗದಿ ಮಾಡದೆ ತಿಂಗಳುಗಟ್ಟಲೆ ಅಲೆಸುವ ಜತೆಗೆ ಟೇಬಲ್ನಿಂದ ಟೇಬಲ್ಗೆ ಲಂಚ ನೀಡಿಯೇ ಕಡತ ಮುಂದುವರೆಸುವ ಕೀಳುಮಟ್ಟದ ಬಗ್ಗೆ ದೂರುಗಳು ಬಂದಿವೆ ಎಂದು ಕಿಡಿಕಾರಿದ ಅವರು, ನನ್ನ ಶೈಕ್ಷಣಿಕ ಕ್ಷೇತ್ರಗಳಾದ ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಮಧುಗಿರಿ, ಚಿತ್ರದುರ್ಗ ಹಾಗೂ ದಾವಣಗೆರೆ ಜಿಲ್ಲೆಗಳ ಪೈಕಿ ತುಮಕೂರು ಮಾತ್ರ ಕೆಟ್ಟ ವ್ಯವಸ್ಥೆಯಲ್ಲಿದೆ ಎಂದು ವ್ಯಂಗ್ಯವಾಡಿದರು. ಭ್ರಷ್ಟಾಚಾರ ಮುಕ್ತ ಇಲಾಖೆ ಮಾಡಬೇಕು ಅನ್ನೋ ಸಂಕಲ್ಪ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಸಜ್ಜನ ಮಂತ್ರಿಗಳಾದ ಸುರೇಶ್ ಕುಮಾರ್ ಅವರದು, ನಮ್ದೆಲ್ಲರದ್ದು ಇದೆ. ಈ ನಿಟ್ಟಿನಲ್ಲಿ ಬಹಳಷ್ಟು ಕಸ ಗುಡಿಸುವ ವ್ಯವಸ್ಥೆ ಆಗಬೇಕಾಗಿದೆ. ನನ್ನ 6 ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಕೋಲಾರ, ತುಮಕೂರು, ಚಿತ್ರದುರ್ಗ, ಮಧುಗಿರಿ, ದಾವಣಗೆರೆ, ಚಿಕ್ಕಬಳ್ಳಾಪುರ ಈ 6 ಶೈಕ್ಷಣಿಕ ಡಿಸ್ಟ್ರಿಕ್ಸ್ ಏನಿದೆ, ಎಜುಕೇಷನ್ ಡಿಸ್ಟ್ರಿಕ್ಸ್ ಏನಿದೆ, ಅದರಲ್ಲಿ ಅತ್ಯಂತ ಕೆಟ್ಟ ವ್ಯವಸ್ಥೆ ಇರೋದು ತುಮಕೂರು, ಅತ್ಯಂತ ಕೆಟ್ಟ ವ್ಯವಸ್ಥೆ. ಆ ತುಮಕೂರಿನ DDPI ಮತ್ತು ಅಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ಬಹಳಷ್ಟು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅನ್ನುವ ಸುದ್ದಿಗಳು ನಮಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ. ಮೊನ್ನೆ ಪತ್ರಿಕೆಯಲ್ಲಿ ಬಂದಿದೆ, ಸೆಕ್ಷನ್ಗಳಿಗೋಸ್ಕರ ಹೊಡೆದಾಟ ಹೋರಾಟ ಅನ್ನೋ ಒಂದು ವ್ಯವಸ್ಥೆನೂ ನೋಡಿದ್ದೇನೆ ಪತ್ರಿಕೆಯಲ್ಲಿ. ಇದನ್ನು ಸುರೇಶ್ ಕುಮಾರ್ ಅವರ ಗಮನಕ್ಕೆ ತಂದಿದ್ದೀನಿ, ಅವ್ರಿಗೆ ವ್ಯಾಟ್ಸಪ್ ಮುಖಾಂತರ ಹಾಕಿದ್ದೀನಿ, ಇಲ್ಲೇ ವ್ಯಾಟ್ಸಪ್ ಇದೆ, ಅವ್ರಿಗೆ ವ್ಯಾಟ್ಸಪ್ ಮುಖಾಂತರ ಹಾಕಿದ್ದೀನಿ, ಮಾತಾಡಿದ್ದೀನಿ. ಇಡೀ ತುಮಕೂರು DDPI ಕಚೇರಿಯ DDPI ಆದಿಯಾಗಿ ಕ್ಲರ್ಕ್ ತನಕ ಎಲ್ಲರನ್ನೂ ಶಿಫ್ಟ್ ಮಾಡಬೇಕು ಅನ್ನುವ ಒತ್ತಾಯವನ್ನು ಮಾಡಿದೆ. ಅನುದಾನರಹಿತ ಶಾಲೆಯ ಶಿಕ್ಷಕರ ಘೋಷಣೆಗೆ ಬ್ರೇಕ್ ಹಾಕಲು ಜ್ಯೋತಿ ಸಂಜೀವಿನಿ ಯೋಜನೆ ಜಾರಿ ಮಾಡಲಾಗುವುದು. ಅಂತಹ ಶಿಕ್ಷಕರಿಗೆ ಆರೋಗ್ಯ ಕಾರ್ಡ್ ವಿತರಣೆ ಮಾಡುವ ಜೊತೆಗೆ ನಿವೃತ್ತರಾದ ಶಿಕ್ಷಕರ ಸ್ಥಾನಕ್ಕೆ ಕೂಡಲೇ ಶಿಕ್ಷಕರ ನೇಮಕ ಮಾಡಲು ನಿಯಮ ಜಾರಿ ಮಾಡಲಾಗುವುದು ಎಂದ ಅವರು, ಉತ್ತಮ ಪ್ರತಿಕ್ರಿಯೆ ದೊರೆತ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ತೆರೆಯಲು ಚಿಂತನೆ ನಡೆಸಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಜಿಎನ್ ಬೆಟ್ಟಸ್ವಾಮಿ, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಉಮೇಶ್, ತಾಲೂಕು ಅಧ್ಯಕ್ಷ ಗಂಗರಾಜು, ದೈಹಿಕ ಶಿಕ್ಷಕರ ಸಂಘದ ರಾಜಣ್ಣ, ವೃತ್ತಿ ಶಿಕ್ಷಕರ ಸಂಘದ ಸಂಜೀವಯ್ಯ ಇತರರು ಇದ್ದರು. ನೆಲಮಂಗಲ ತಾಲೂಕಿನ ಕುನವನಹಳ್ಳಿ ಗ್ರಾಮ ಪಂಚಾಯಿತಿಯ ಗ್ರಾಮಸಭೆಯಲ್ಲಿ ಅಧಿಕಾರಿಗಳು ಗೈರಾಗಿದ್ದಕ್ಕೆ ಗ್ರಾಮಸ್ಥರು ಗದ್ದಲ ಎಬ್ಬಿಸಿ ಗ್ರಾಮಸಭೆ ಮುಂದೂಡಿರುವ ಘಟನೆ ಕುನವನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ. ನೆಲಮಂಗಲ ತಾಲೂಕಿನ ಕುಲುವನಹಳ್ಳಿ ಗ್ರಾಮ ಪಂಚಾಯಿತಿಯ ಗ್ರಾಮಸಭೆಯಲ್ಲಿ ಅಧಿಕಾರಿಗಳು ಗೈರಾಗಿದ್ದಕ್ಕೆ ಗ್ರಾಮಸ್ಥರು ಗದ್ದಲ ಎಬ್ಬಿಸಿ ನೋಡಲ್ ಅಧಿಕಾರಿ ಮತ್ತು ಪಿಡಿಒಗೆ ತರಾಟೆಗೆ ತೆಗೆದುಕೊಂಡು ಗ್ರಾಮಸಭೆ ಮುಂದೂಡಿರುವ ಘಟನೆ ಕುಲುವನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ. ನೆಲಮಂಗಲ ತಾಲೂಕಿನ ಕುಲುವನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇಂದು 2019-20 ಸಾಲಿನ ಗ್ರಾಮಸಭೆಯನ್ನು ಅಧ್ಯಕ್ಷ ಕೈಲಾಶ್ ಅಧ್ಯಕ್ಷತೆಯಲ್ಲಿ ಹಾಗೂ ನೋಡಲ್ ಅಧಿಕಾರಿ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಯ ಸಹಾಯಕ ಇಂಜಿನಿಯರ್ ಸುರೇಶ್ ಕೆ ಕಲ್ಬುರ್ಗಿ ಅವರ ಸಮ್ಮುಖದಲ್ಲಿ ಕುಲುವನಹಳ್ಳಿ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಆಯೋಜಿಸಿದ್ದರು. ಗ್ರಾಮಸಭೆಗೆ ಅಧಿಕಾರಿಗಳೇ ಬಂದಿಲ್ಲ, ಇಂತಹ ಗ್ರಾಮಸಭೆ ನಮಗೆ ಬೇಡವೇ ಬೇಡ ಎಂದು ಗ್ರಾಮಸ್ಥರು ಗದ್ದಲ ಎಬ್ಬಿಸಿದ ಪರಿಣಾಮ ಸಾರ್ವಜನಿಕರಿಗೆ ಪ್ರತ್ಯುತ್ತರ ನೀಡಲಾಗದೆ ಗ್ರಾಮಸಭೆಯನ್ನೇ ಮುಂದೂಡಿದ ಘಟನೆ ನೆಲಮಂಗಲದ ಕುಲುವನಹಳ್ಳಿಯಲ್ಲಿ ನಡೆದಿದೆ. ಗ್ರಾಮಸಭೆ ಮುಂದೂಡಿದ ಗ್ರಾಮಸ್ಥರು ಸೇರಿ ಕುಲುವನಹಳ್ಳಿ ಪ್ರಕಾಶ್ ಮಾತನಾಡಿ, ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವಾರು ಅವ್ಯವಹಾರಗಳಿದ್ದು ತಾಲೂಕಿನಲ್ಲೇ ಕುಲುವನಹಳ್ಳಿ ಗ್ರಾಮ ಪಂಚಾಯಿತಿ ಮುಂದುವರೆದ ಪಂಚಾಯಿತಿಯಾಗಿದ್ದರೂ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ. ಜನಪ್ರತಿನಿಧಿಗಳು ಹಣದಾಸೆಗೆ ಮುನ್ನುಗ್ಗುತ್ತಿದ್ದು ಅವ್ಯವಹಾರ ತಾಂಡವವಾಡುತ್ತಿದೆ.
ಹೇಳಿದೆ. ಈ ಹಿನ್ನೆಲೆಯಲ್ಲಿ ಕಳೆದ ತಿಂಗಳಲ್ಲಿ ಪಿಡಿಒ ಎಸಿಬಿ ಬಲೆಗೆ ಬಿದ್ದಿದ್ದು ಈಗಿರುವ ಪಿಡಿಒ ಸಹ ಜನಪ್ರತಿನಿಧಿಗಳ ಜೊತೆ ಬೆರೆತು ಗ್ರಾಮಗಳ ಅಭಿವೃದ್ಧಿ ಮರೆತಿದ್ದಾರೆ. ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇಂತಹುದೇ ಭ್ರಷ್ಟಾಚಾರಗಳು ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದರು. ಅಧಿಕಾರಿಗಳು ಬರಲ್ಲ, ಆಮೇಲೆ ಗ್ರಾಮ ಸಭೆದು ಯಾವುದು ಪ್ರಚಾರನೂ ಮಾಡಲ್ಲ. ಇವರು ವೈಯಕ್ತಿಕ ಪಾಂಪ್ಲೆಟ್ ಓಡಿಸ್ತಾರೆ ಸುಮ್ಮನೆ, ಇವ್ರು ಬಿಲ್ಕ ಯಾರು ನೀರು ಬಿಡೋರ್ಗೆ ಕೊಟ್ಬಿಡ್ತಾರೆ, ಅವ್ರು ಯಾರೋ ಒಂದು ಇಬ್ಬರು ಹುಡುಗರಿಗೆ ಕೊಡ್ತಾರೆ ಸುಮ್ಮನೆ ಆತರ. ಯಾರಿಗೂ ಸಾರ್ವಜನಿಕರಿಗೆ ಮಾಹಿತಿನೇ ಸಿಗಲ್ಲ ಇಲ್ಲಿ. ಯಾವ ಇಲಾಖೆ? ಮೂರು ಇಲಾಖೆ ಬಂದವ್ರೆ, ನೀರಾವರಿ ಇಲಾಖೆ, ಆಮೇಲೆ ಆರೋಗ್ಯ ಇಲಾಖೆ, ಇನ್ನೊಂದು ಕಂದಾಯ ಇಲಾಖೆ. ಇಷ್ಟು ಬಿಟ್ಟರೆ ಇನ್ಯಾರು ಪ್ರೆಸೆಂಟ್ ಇಲ್ಲ ಸರ್. ಪ್ರತಿ ವರ್ಷನೂ ಈ ಸಮಸ್ಯೆ ಕಾಡ್ತಾ ಇರುತ್ತಲ್ಲ, ಏನ್ ಕಾರಣ? ಏನಂತ ಗೊತ್ತಿಲ್ಲ. ಇವ್ರು ನಾವು ಇವಾಗ ಕಂಪ್ಲೇಂಟ್ ಮಾಡ್ತೀವಿ ಅಂತಾರೆ, ಇವ್ ಆಕ್ಷನ್ ತಂದ್ರೋ ಬಿಡ್ತಾರೋ ಗೊತ್ತಿಲ್ಲ ಸರ್. ಕಾರಣ ಗೊತ್ತಿಲ್ಲ ಅಂತಿರಲ್ಲ ಸರ್, ಕಾರಣ ಗೊತ್ತಿಲ್ಲ ಅಂತ ಹೇಳ್ತಿರಲ್ಲ, ನೀವೇನು ಜಗಳ ಮಾಡ್ತಾ ಇದ್ದೀರಾ ಯಾರಿಗೆ? ಅವ್ರಿಗೆ. ನಾವು ಅವ್ರು ಕೇಳ್ತಾ ಇದೀವಲ್ಲ, ಇಲಾಖೆ ಅಧಿಕಾರಿಗಳನ್ನ ಕರೆಸಿ, ಇವ್ರು ನಾವೆಲ್ಲ ನೋಟಿಸ್ ಕೊಟ್ಟಿದೀವಿ, ಇಲಾಖೆ ಅಧಿಕಾರಿಗಳು ಬರ್ತಾ ಇಲ್ಲ, ಅದ್ರ ಬಗ್ಗೆ ನಾವು ಆಕ್ಷನ್ ತಗೊಂಡಿದೀವಿ, ಏನ್ ಆಕ್ಷನ್ ತಗೊಂಡಿದ್ರು ಅಂತ ನಾವು ಕೇಳಿದಾಗ, ಇವಾಗ ಕಂಪ್ಲೇಂಟ್ ಮಾಡಿದೀವಿ, ಇವಾಗ ಕೇಳ್ತೀವಿ ನಾವು, ಇವಾಗ ಮಾಡಿ ನಾನು ಜಿಲ್ಲಾ ಪಂಚಾಯತ್ ಸಿ ಎಸ್ ಸಿ ಮಾಡಿದ್ದೀನಿ ಅಂತಾರೆ. ಇದು ಚೈನ್ ಲಿಂಕ್ ಆಗ್ಬಿಡೋದು ಇವ್ರದ್ದು, ಯಾವುದು ಸರಿಯಾದ ಸಮಸ್ಯೆನೇ ಹೇಳಲ್ಲ ಇವ್ರು. ನಾವು ರೈತರು ಯಾವಾಗಲೂ ಬಿಟ್ಬಿಟ್ಟು ಹೋಗಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತ್ ತಿರ್ಗಕ್ಕಾಗಲ್ಲ. ನಾವು ವ್ಯವಸಾಯ ಮಾಡೋರು, ನಾವೇನು ಇಲ್ಲಿ ಬರ್ತೀವಿ ಸ್ಥಳೀಯ ಪಂಚಾಯತಿಲಿ ಕೇಳ್ತೀವಿ, ಇವ್ರು ಉತ್ತರ ತಿಳ್ಕೊಂತೀವಿ. ಜನಪ್ರತಿನಿಧಿಗಳ ಹತ್ರ ಹಲವಾರು ಸಮಸ್ಯೆ ಹೇಳ್ತಾರೆ, ಏನು ಸರ್ ಸಮಸ್ಯೆ? ಇದು ನೀರಿಂದ ಸಮಸ್ಯೆ, ಆಮೇಲೆ ಸಿ ಎಸ್ ಎಸ್ ರೋಡ್ ಮಾಡಿರ್ತಾರೆ ನೋಡಿ, ಕಾಂಕ್ರೀಟ್ ರೋಡ್ನೆಲ್ಲ ಒಡೆದ್ಬಿಟ್ಟು. ನಂತರ ಪ್ರತಿಕ್ರಿಯಿಸಿದ ನೋಡಲ್ ಅಧಿಕಾರಿ, ಕುಡಿಯುವ ನೀರು ಇಲಾಖೆಯ ಸಹಾಯಕ ಇಂಜಿನಿಯರ್ ಸುರೇಶ್ ಕಲ್ಬುರ್ಗಿ, ಗ್ರಾಮಸ್ಥರು ವಿನಾಕಾರಣ ಗಲಭೆ ಎಬ್ಬಿಸುತ್ತಿದ್ದು ಇಂದು ಸಾರ್ವಜನಿಕರ ಗದ್ದಲ ಜೋರಾದ ಕಾರಣ ಗ್ರಾಮಸಭೆಯನ್ನು ಮುಂದೂಡಿದ್ದೇವೆ. ಈ ವಿಷಯವನ್ನು ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳ ಗಮನಕ್ಕೆ ತಂದು ಎಲ್ಲ ಇಲಾಖೆಯ ಅಧಿಕಾರಿಗಳನ್ನು ಗ್ರಾಮಸಭೆಗೆ ಬರುವಂತೆ ಸೂಚನೆ ನೀಡಿ ಗ್ರಾಮಸಭೆಗೆ ದಿನಾಂಕ ನಿಗದಿಪಡಿಸುತ್ತೇವೆ ಎಂದರು. ಈ ತರ ಇಲಾಖಾ ಅಧಿಕಾರಿಗಳು ಗೈರಾಜರಾಗ್ತಾ ಇರುವುದನ್ನು ಇವರ ಗಮನಕ್ಕೆ ತಗೊಂಬಂದಿದ್ದೀವಿ. ಅವರು ಇಲ್ಲ ಇವು ಇಲಾಖೆ ಮತ್ತು ಪಿ ಡಿ ಓರು ಕೂಡ ಎಲ್ಲ ಇಲಾಖಾ ಅಧಿಕಾರಿಗಳಿಗೆ ನೋಟಿಸ್ ಮುಖಾಂತರ ಹೇಳಿದಾಗ ಕೂಡ ಇವತ್ತಿನ ದಿವಸ ಕೇವಲ ಒಂದು ನಾಲ್ಕೈದು ಇಲಾಖೆಯವರು ಮಾತ್ರ ಬಂದು ಉಳಿದು ಗೈರಾಜರಾಗಿರೋದ್ರಿಂದ ಈ ಥರ ಆಯಿತು. ಬಟ್ ಇನ್ನು ಮುಂದೆ ನಾವು ಇದನ್ನು ಸರಿಪಡಿಸ್ತೀವಿ. ಇವತ್ತು ಈ ಒಂದು ಮುಂದೂಡಿದಂತಹ ಒಂದು ಕ್ರಮ ಇದು ಇನ್ನೊಮ್ಮೆ ಪುನರಾವರ್ತನೆ ಆಗದಂತೆ, ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೇವೆ ಪುನರಾವರ್ತನೆ ಆಗದಂತೆ, ನಾವು ಸ್ವತಃ ಏನು ಇವು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮತ್ತು ಪಿ ಡಿ ಒಗಳಿಗೆ ಭೇಟಿಯಾಗಿ ವಿವರಣೆ ನೀಡಿ ಅವರಿಂದ ನೋಟಿಸ್ ನೀಡಿ ಇಲಾಖೆ ಅಧಿಕಾರಿಗಳಿಗೆ ಮನದಟ್ಟು ಮಾಡಿ ನೆಕ್ಸ್ಟ್ ಟೈಮ್ ಯಾವುದೇ ಇಲಾಖೆಯು ಗೈರಾಜರೇ ಆಗದಿರುವಂತೆ ನಾವು ಕ್ರಮ. ಏನೇ ಆಗಲಿ, ಆರು ತಿಂಗಳಿಗೊಮ್ಮೆ ನಡೆಯುವ ಗ್ರಾಮಸಭೆಗಳಿಗೆ ತಾಲೂಕಿನಲ್ಲಿ 28 ಇಲಾಖೆಗಳಿದ್ದರೂ ಸಹ ಬೆರಳೆಣಿಕೆಯಷ್ಟು ಇಲಾಖಾ ಅಧಿಕಾರಿಗಳು ಗ್ರಾಮಸಭೆಗೆ ಹಾಜರಾಗುವುದು ಎಷ್ಟು ಸರಿ, ಇವೆಲ್ಲ ತಿಳಿದು ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಸಭೆ ಆಯೋಜಿಸುವುದು ಎಷ್ಟು ಸರಿ, ಇನ್ನು ಮುಂದಾದರೂ ಸಂಬಂಧಪಟ್ಟವರು ಇಂತಹ ಗ್ರಾಮಸಭೆಗಳ ಬಗ್ಗೆ ಗಮನ ಹರಿಸುವರೆ ಕಾದು ನೋಡಬೇಕಿದೆ. ತಗ್ಗಿಕುಪ್ಪೆ ಶ್ರೀಧರ್, ಈ ಡಿಜಿಟಲ್ ನ್ಯೂಸ್, ನೆಲಮಂಗಲ. ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಮುರ್ಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು. ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಮುರ್ಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ಆವರಣದಲ್ಲಿ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಇವರ ಸಂಯುಕ್ತಾಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು. ಶಿಬಿರದಲ್ಲಿ 50ಕ್ಕಿಂತ ಹೆಚ್ಚು ಮಂದಿಗೆ ಹೃದಯದ ಯಾಕೋ ಮತ್ತು ಇಸಿಜಿಯನ್ನು ಉಚಿತವಾಗಿ ಮಾಡಲಾಯಿತು. ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಮುಖಂಡರಾದ ಮುಸ್ತಫಾ, ಈ ಭಾಗದಲ್ಲಿ ಇಂತಹ ಶಿಬಿರಗಳನ್ನು ಇನ್ನೂ ಹೆಚ್ಚು ಮಾಡಿ ಜನರಲ್ಲಿ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಬೇಕು. ಗ್ರಾಮೀಣ ಭಾಗಗಳಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಉಚಿತ ತಪಾಸಣಾ ಶಿಬಿರಗಳನ್ನು ಮಾಡುವ ಪ್ರಯತ್ನ ಪಡುತ್ತೇವೆ ಎಂದರು. ನಾರಾಯಣ ಹೃದಯಾಲಯ ಮತ್ತು ಆರ್ಎಲ್ ಜಲಪ್ಪ ಒಂದು ಸಹಭಾಗಿತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ, ತುಂಬ ಸಂತೋಷದ ವಿಷಯ. ಈ ಭಾಗದಲ್ಲಿ ಇಂಥ ಶಿಬಿರಗಳು ಇನ್ನೂ ಹೆಚ್ಚೆಚ್ಚಾಗಿ ಮಾಡುವುದರ ಮುಖಾಂತರ ಗ್ರಾಮೀಣ ಪ್ರದೇಶದ ಜನರಿಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವಂಥ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಡಾಕ್ಟರ್ ಶ್ರುತಿ ಮೇಡಮ್ ಅವರು, ಆಯೋಜಕರಾದಂಥ ನರೇಶ್ ಅವರು ಮತ್ತು ಅವರ ಸಿಬ್ಬಂದಿಗೆ ನಾನು ಗ್ರಾಮದ ಪರವಾಗಿ ಹಾಗೂ ನಮ್ಮ ವೈಯಕ್ತಿಕ ಪರವಾಗಿ ಅಭಿನಂದನೆಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಈ ಇವತ್ತು ಯಶಸ್ವಿಯಾಗಿ ನಡೆದಿದೆ. ಇಲ್ಲಿ ಸುಮಾರು ಒಂದು 50-60 ಜನ ಇವತ್ತು ತಪಾಸಣೆಗೆ ಒಳಗಾಗಿದ್ದಾರೆ. ಒಳಗಾದವರಿಗೆ ಡಾಕ್ಟರ್ ಶ್ರುತಿ ಮೇಡಮ್ ಅವರು ಅವರ ಆರೋಗ್ಯದ ಬಗ್ಗೆ ಮಾಹಿತಿ ಕೊಟ್ಟು ತಾವು ಇನ್ನು ಮುಂದೆ ಯಾವ ರೀತಿ ಆರೋಗ್ಯವನ್ನು ಇಟ್ಕೊಳ್ಳಬೇಕು, ಯಾವ ರೀತಿ ಕಾಪಾಡ್ಕೋಬೇಕು, ಯಾವ ರೀತಿ ಆರೋಗ್ಯದ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮಗಳು ಕೈಗೊಳ್ಳಬೇಕಂತ ಹೇಳಿಬಿಟ್ಟು ಸಂಕ್ಷಿಪ್ತವಾಗಿ ತಿಳಿಸಿರುತ್ತಾರೆ. ಮುಖ್ಯವಾಗಿ ಅವ್ರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇನ್ನೂ ಇಂಥ ಕಾರ್ಯಕ್ರಮಗಳು ಅಕ್ಕಪಕ್ಕ ಹಳ್ಳಿಗಳಲ್ಲಿ ಮಾಡೋದ್ರ ಮುಖಾಂತರ ಜನರಿಗೆ ಒಂದು ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವಂತ ಒಂದು ಪ್ರಯತ್ನ ನಿಮ್ದಾಗಲಿ ಅಂತ ಹೇಳ್ಬಿಟ್ಟು ಎರಡು ಮಾತನ್ನು. ಈ ಸಂದರ್ಭದಲ್ಲಿ ಡಾಕ್ಟರ್ ಶ್ರುತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ನಾಗವೇಣಿ ನರಸಿಂಹಮೂರ್ತಿ, ಗ್ರಾಮ ಪಂಚಾಯತಿ ಸದಸ್ಯರಾದ ಅನ್ಸರ್ ಖಾನ್ ಸೇರಿದಂತೆ ಹಲವಾರು ಮಂದಿ ಹಾಜರಿದ್ದರು. ವೆಂಕಟ ಚಲಪತಿ, ಈ ಡಿಜಿಟಲ್ ನ್ಯೂಸ್, ಚಿಂತಾಮಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.